ಆತ್ಮೀಯ ವಿದ್ಯಾರ್ಥಿಗಳೇ ಉರುಸುಗಳಲ್ಲಿ ಭಾವೈಕ್ಯತೆ ಮುಂದುವರಿದ ಭಾಗವನ್ನು ಇಂದು ನೋಡಣ ಮುಳುಬಾಗಿಲ ಪ್ರಾಂತದ ಹ ಬಾಬಾ ಹೈದರಾಲಿ ಶಾ ಅವರ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕತ್ತಿ ವರಸೆ ದೊಣ್ಣೆ ವರಸೆ ಕುಸ್ತಿ ಕವ್ವಾಲಿ ಕಾರ್ಯಕ್ರಮಗಳು ಕೋಮು ಸಾಮರಸ್ಯದ ಪ್ರತೀಕಗಳಾಗಿವೆ ಗ್ಯಾರವೀ ತಿಂಗಳಲ್ಲಿನಲ್ಲಿ ನಡೆಯುವ ಹ ಮೆಹಬೂಬ್ ಹ ಮೆಹಬೂಬ್ ಅವರ ಉರುಸಿನಲ್ಲಿ ಜನಪದ ಕಲೆಗಳ ಮಹಾಪೂರವೇ ಹರಿದು ಬರುವುದನ್ನು ನೋಡಬಹುದು ರಿವಾಯತ್ ಪದ ಹೆಜ್ಜೆ ಕುಣಿತ ಸ್ಪರ್ಧೆಗಳು ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ ಪ್ರಮುಖ ಕೊಂಡಿಯಾಗಿದೆ ಇಲ್ಲಿ ಇದರ ಬಗ್ಗೆ ನೋಡೋಣ ಮುಳುಬಾಗಿಲ ಪ್ರಾಂತ ಮುಳುಬಾಗಿಲ ಅನ್ನುವಂತಹ ಪ್ರಾಂತ್ಯದಲ್ಲಿ ಹ ಬಾಬಾ ಹೈದರಲಿ ಶಾ ಅವರ ಒಂದು ಉರುಸು ಅಂತೇಳಿ ನಡೀತಾ ಇತ್ತು ಅಲ್ಲಿ ಆ ಉರುಸಿನಲ್ಲಿ ಏನೇನು ಕಾರ್ಯಕ್ರಮ ಇರ್ತಾ ಇತ್ತು ಅಂತಂದ್ರೆ ಕತ್ತಿ ವರಸೆ ನಡೀತಾ ಇತ್ತು ಮತ್ತು ಅಷ್ಟೇ ಅಲ್ಲ ದೊಣ್ಣೆ ವರಸೆ ದೊಣ್ಣೆಯಿಂದ ಹೊಡೆಯುವಂಥ ಆಟ ಆಡುವಂಥದ್ದು ಕುಸ್ತಿ ನಡೀತಾ ಇತ್ತು ಕವ್ವಾಲಿ ಕಾರ್ಯಕ್ರಮ ನಡೀತಾ ಇತ್ತು ಈ ಇವೆಲ್ಲವೂ ಕೋಮು ಸಾಮರಸ್ಯದ ಪ್ರತೀಕ ಅಂತ ಕೋಮು ಅಂತಂದರೆ ಎಲ್ಲ ಧರ್ಮದವರು ಸ ಒಟ್ಟಾಗಿ ಏನು ಮಾಡ್ತಾಯಿದ್ರು ಈ ಕಾರ್ಯಕ್ರಮಗಳಲ್ಲಿ ಇದ್ರು ಗ್ಯಾರವಿ ಗ್ಯಾರವಿ ಅಂತಂದರೆ ಎಷ್ಟು ಹನ್ನೊಂದನೇ ತಿಂಗಳಿನಲ್ಲಿ ನಡೆಯುವಂತಹ ಮೆಹಾ ಮೆಹಬೂಬ್ ಸುಬಹಾನಿಯವರ ಉರುಸಿನಲ್ಲಿ ಜನಪದ ಕಲೆಗಳೇ ಮಹಾಪುರವೇ ಹರಿದು ಬರ್ತಾಯಿತ್ತು ಅದರಲ್ಲಿ ಯಾವ್ಯಾವ ಪದಗಳ ಮೂಲಕ ಹಾಡ್ತಾ ಇದ್ರು ಅಂತಂದರೆ ಯಾವ ಪದ ಅಂತಂದರೆ ಇಲ್ಲಿ ರಿವಾಯತ್ ಇಲ್ಲಿ ರಿವಾಯತ್ ಪದ ಅಂತೇಳಿ ಸಹ ಹೇಳ್ಬೋದು ಅಲ್ಲಿ ರಿವಾಯತ್ ಪದದ ಹಾಡುಗಳನ್ನು ಹಾಡ್ತಾಯಿದ್ರು ಮತ್ತು ಹೆಜ್ಜೆ ಕುಣಿತ ಕಾಲಿಗೆ ಗೆಜ್ಜೆಯನ್ನು ಕುಣಿಕೊಂಡು ಹೆಜ್ಜೆ ಕುಣಿತ ಸ್ಪರ್ಧೆಗಳು ಸಹ ಇಲ್ಲಿ ಗ್ಯಾರವಿ ತಿಂಗಳು ಅಂತಂದರೆ ಮುಸ್ಲಿಂ ಮಾಸಗಳ ತಿಂಗಳು ಅಂತಲೂ ಸಹ ಹೇಳ್ಬೋದು ಹಾಗಾಗಿ ಅವುಗಳಲ್ಲಿ ಏನು ಮಾಡ್ತಾಯಿದ್ರು ಕವ್ವಾಲಿ ಹಾಡ್ತಾ ಮಹಮ್ಮದಿಯ ಸಾಧುಗಳೆಲ್ಲ ಹಾಡುವಂತಹ ಭಕ್ತಿಯಿಂದ ಮತ್ತು ಶೌರ್ಯ ಗೀತೆಗಳನ್ನು ಹಾಡ್ತಾ ಏನು ಮಾಡ್ತಾಯಿದ್ರು ತಮ್ಮದೇ ಆದಂತಹ ಭಾವೈಕ್ಯತೆ ಮೂಲಕ ಏನು ಮಾಡ್ತಾಯಿದ್ರು ಈ ಮುಸ್ಲಿಮರನ್ನು ಹಿಂದೂ ಮತ್ತು ಮುಸ್ಲಿಮರನ್ನು ಒಂದುಗೂಡಿಸುವಂತಹ ಪ್ರಮುಖ ಕೊಂಡಿಯಾಗಿ ಈ ಉರುಸುಗಳು ನಡೀತಾ ಇತ್ತು ನೆಕ್ಸ್ಟ್ ಲಕ್ಷ್ಮೇಶ್ವರದ ದೂತ್ ಪಿರಾರ್ ಉರುಸಿನಲ್ಲಿ ಹೊರಡುವ ಸಂದಲ್ ಮೆರವಣಿಗೆ ಹಿಂದೂ ಬಾಂಧವರ ಮನೆಯಿಂದ ಪ್ರಾರಂಭವಾಗುವುದು ಬಹವೈಕ್ಯದ ಪ್ರತೀಕವಾಗಿದೆ ಇಳ್ಕಲ್ಲಿನ ಮುರ್ತಾಜ್ ಖಾದ್ರಿಯವರ ರುಸಿಗೆ ಸೇರುವ ಮೂರ್ನಾಲ್ಕು ಲಕ್ಷ ಜನರಲ್ಲಿ ಹಿಂದುಗಳ ಸಂಖ್ಯೆ ಹೆಚ್ಚಿದಾಗಿದೆ ಉರುಸು ನಡೆಸುವ ದರ್ಗಾ ಸಮಿತಿಯ ಅಧ್ಯಕ್ಷರು ಸದಸ್ಯರು ಹಿಂದುಗಳೇ ಆಗಿರುವುದು ಮತ್ತು ಉರುಸಿನ ದಿನ ಸಲ್ಲಿಸುವ ಗಂಧ ಪುಷ್ಪಾದಿಗಳ ಸೇವೆಯೂ ಗೌಡ ಕುಲ್ಕರ್ಣಿ ಚೌಹಾಣ್ ಮನೆತನದವರದಾಗಿರುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ ನೋಡಿ ಲಕ್ಷ್ಮೀಶ್ವರ ಅನ್ನುವಂತಹ ದೂದ್ ಪಿರಾರ್ ಉರ್ಸ್ನಲ್ಲಿ ಮಾಡ್ತಾ ಇದ್ರು ಸಂದಲ್ ಮೆರವಣಿಗೆ ಸಂದಲ್ ಅಂತಂದ್ರೆ ಶ್ರೀಗಂಧದ ಮೆರವಣಿಗೆಯನ್ನು ಮಾಡ್ತಾ ಇದ್ರು ಅದನ್ನು ಹೆಚ್ಚು ಹಿಂದೂ ಬಾಂಧವರ ಮನೆಯಿಂದಲೇ ಏನಾಗ್ತಾ ಇತ್ತು ಪ್ರಾರಂಭ ಆಗೋದ್ರಿಂದ ಇದೊಂದು ಭಾವೈಕ್ಯತೆ ಒಂದು ಪ್ರತೀಕ ಅಂತಾನೆ ಹೇಳ್ತಾ ಇದ್ರು ನಂತರ ಇಳ್ಕಲ್ನಲ್ಲಿ ಮುರ್ತಾಜ್ ಖಾದ್ರಿಯವರ ರೂಸಿಗೆ ಸೇರುವಂತಹ ಮೂರ್ನಾಲ್ಕು ಲಕ್ಷ ಜನರಲ್ಲಿ ಅದರಲ್ಲಿ ಹಿಂದೂಗಳ ಸಂಖ್ಯೆನೇ ಏನಾಗಿರ್ತಾ ಇತ್ತು ಅತಿ ಹೆಚ್ಚಾಗಿ ಕಾಣ್ಬರ್ತಾ ಇತ್ತು ನಂತರ ಉರುಸು ನಡೆಸುವ ದರ್ಗಾ ಸಮಿತಿಯ ಅಧ್ಯಕ್ಷರಿರ್ಬೋದು ಸದಸ್ಯರಿರ್ಬೋದು ಹಿಂದೂಗಳೇ ಅತಿ ಹೆಚ್ಚಿನವರಾಗಿರ್ತಾ ಇದ್ರು ಉರುಸಿನ ದಿನ ಏನು ಮಾಡ್ತಾಯಿದ್ರು ಅಂತಂದರೆ ಗಂಧ ಪುಷ್ಪ ಸೇವೆಗಳು ಸಹ ನಡೀತಾ ಇತ್ತಂತೆ ಆ ಸೇವೆಗಳನ್ನು ಮಾಡೋರು ಹಿಂದೂಗಳಾದಂತಹ ಗೌಡ ಕುಲ್ಕರ್ಣಿ ಚೌಹಾಣ್ ಮನೆ ತಂದವರೇ ಅವುಗಳನ್ನು ನಡೆಸ್ಕೊಂಡು ಹೋಗೋದು ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಿತ್ತು ಅಂತೇಳಿ ನೆಕ್ಸ್ಟ್ ಧಾರವಾಡ ಜಿಲ್ಲೆಯ ನವಲ್ಗುಂದ ತಾಲೂಕಿನ ಯಮನೂರಿನ ಚಾಂಗದೇವರ ಜಾತ್ರೆ ಶಿರಹಟ್ಟಿಯ ಸ್ವಾಮಿ ಜಾತ್ರೆ ಗುಲ್ಬರ್ಗ ಜಿಲ್ಲೆಯ ಸುರ್ಪುರ್ ತಾಲೂಕಿನ ತಿಂತಿಣಿಯ ಮನೋ ಮೋನಪ್ಪಯ್ಯನ ಜಾತ್ರೆ ಮತ್ತು ಬೆಳಗಾಂ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಾವಳಗಿ ಜಾತ್ರೆ ಮುಂತಾದವು ಹಿಂದೂಗಳಿಗೆ ತಮ್ಮ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಪುಣ್ಯ ಕ್ಷೇತ್ರಗಳಾಗಿರುವಂತೆ ಮುಸ್ಲಿಮರಿಗೂ ಆಗಿರುವುದು ಇವುಗಳ ವೈಶಿಷ್ಟ್ಯ ನೋಡಿ ಧಾರವಾಡದಲ್ಲಿ ಕೆಲವೊಂದು ಜಾತ್ರೆ ನಡೀತಾ ಇತ್ತು ಅದು ಹಿಂದೂಗಳ ಜಾತ್ರೆ ಆಯಿತು ಅದರಲ್ಲಿ ಮುಸ್ಲಿಮರು ಸಹ ಪಾಲ್ಗೊಳ್ತಾ ಇರುವುದು ಒಂದು ವೈಶಿಷ್ಟ್ಯ ಅಂತೇಳಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಯಾವ ರೀತಿಯಲ್ಲಿ ಯಮನೂರಿನ ಚಾಂಗದೇವರ ಜಾತ್ರೆ ಅಂತ ನಡೀತಾ ಇತ್ತಂತೆ ನವಲ್ಗುಂದಲ್ಲಿ ಶಿರಹಟ್ಟಿಯ ಸ್ವಾಮಿ ಜಾತ್ರೆ ನಡೀತಾ ಇತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಸುರ್ಪುರ್ ತಾಲೂಕಿನಲ್ಲಿ ತಿಂತಿಣಿ ಮೊನಪ್ಪಯ್ಯನ ಜಾತ್ರೆ ಬೆಳಗಾವದಲ್ಲಿ ಗೋಕಾಕ್ ತಾಲೂಕಿನ ಸಾವಳಗಿಯಲ್ಲೂ ಸಹ ಜಾತ್ರೆ ನಡೀತಾ ಇತ್ತಂತೆ ಈ ಎಲ್ಲ ಜಾತ್ರೆಗಳಿಗೆ ಯಾರು ಬರ್ತಾ ಇದ್ರು ಅಂತೆ ಹಿಂದೂಗಳು ಸೇರೋದ್ರ ಜೊತೆಗೆ ಮುಸ್ಲಿಮರು ಬಂದು ಸೇರ್ತಾ ಇದ್ರಂತೆ ಎಲ್ಲಿ ತಮ್ಮ ತಮ್ಮ ಕೈಯಲ್ಲಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ರು ಅತಿ ಹೆಚ್ಚು ಅಂಗಡಿಗಳನ್ನು ಮ ಸಹ ಮುಸ್ಲಿಂ ಅಂಗಡಿಗಳೇ ಅತಿ ಹೆಚ್ಚಾಗಿರುತ್ತೋ ಹಾಗಾಗಿ ತಮ್ಮ ತಮ್ಮದ ಕೈಯಲ್ಲಾದಂಥ ಸೇವೆಯನ್ನು ಸಹ ಈ ದೇವಿಗಳಿಗೆ ಏನ್ಮಾಡ್ತಾ ಇದ್ರು ಅರ್ಪಿಸ್ತಾ ಇದ್ರು ನೆಕ್ಸ್ಟ್ ನೋಡಿ ಹೀಗೆ ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ ಮತೀಯ ಸಾಮರಸ್ಯನ್ನು ಗಟ್ಟಿಗೊಳಿಸುವ ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವ ಉರುಸುಗಳು ಆದರ್ಶ ಭಾರತದ ಏಳಿಗೆಗೆ ಅನಿವಾರ್ಯವಾದ ಮುಖ್ಯ ಸೂತ್ರಗಳಾಗಿ ಗಳಾಗಿವೆ ಎಂದರೆ ಚಿನ್ನಕ್ಕೆ ಕುಂದಣ ಕೂಡಿಸಿದಂತಾಗುವುದು ನೋಡಿ ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾನೆ ಕವಿ ಅಂತಂದರೆ ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ ಇಲ್ಲೇನಾಗ್ತಾ ಇದೆ ಎಲ್ಲರೂ ತಮ್ಮ ತಮ್ಮ ದರ್ಗಾದಲ್ಲಿರ್ಬೋದು ಅಥವಾ ಜಾತ್ರೆಯಲ್ಲಿರ್ಬೋದು ಹಿಂದೂ ಮುಸ್ಲಿಮರು ಒಟ್ಟಾಗಿ ಮಾಡ್ತಾ ಇದ್ರು ಅನ್ನೋದ್ರ ಭಾವೈಕ್ಯತೆಯನ್ನು ಒಂದು ಪ್ರತೀಕವನ್ನು ತೋರಿಸ್ತಾ ಇತ್ತು ಹಾಗಾಗಿ ಇಲ್ಲಿ ಮತೀಯ ಸಾಮರಸ್ಯವನ್ನು ಗಟ್ಟಿಗೊಳಿಸ್ತಾ ಇದೆ ಕೋಮು ಸಾಮ ಸೌಹಾರ್ದತೆಯನ್ನು ಕಾಪಾಡ್ಕೊಂಡು ಬರ್ತಾ ನಾವು ಕೇಳೋದೇನು ಕೇವಲ ಹಿಂದೂ ಮುಸ್ಲಿಮ್ ಜಗಳಾಡ್ತಾ ಇರೋದನ್ನು ಅಷ್ಟೇ ಕೇಳ್ತಾ ಇದ್ವಿ ಇತ್ತೀಚೆಗೆ ಇದು ಇವು ಇಂಥ ಸಾಮರಸ್ಯ ಇರುವಂತಹ ಸೌಹಾರ್ದತೆಯಿಂದ ಭಾವೈಕ್ಯತೆಯಿಂದ ಬದುಕ್ತಾ ಇರುವಂತಹ ಆದರ್ಶ ಇರೋದರಿಂದ ನಮ್ಮ ಭಾರತದ ಏಳಿಗೆಗೆ ಅನುಕೂಲ ಹಾಗಾಗಿ ಅದೊಂದು ಅನಿವಾರ್ಯವಾದಂಥ ಸೂತ್ರ ಆಗಿದ್ದರೆ ನಮ್ಮ ಚಿನ್ನಕ್ಕೆ ಕುಂದಣ ಕುಡಿಸುತ್ತೆ ಅಂದರೆ ಬಂಗಾರದಲ್ಲಿ ಆಭರಣದಲ್ಲಿ ಒಂದು ಕುಂದಣ ಕುಂದಣ ಅಂತಂತಂದರೆ ನೀವು ಏನು ಹೇಳ್ಬೋದು ಅಂತಂದರೆ ಹರಳು ಅಂತ ಹೇಳಿ ತಿಳ್ಕೊಬೋದು ಅದಕ್ಕೆ ಬಂಗಾರದಲ್ಲಿ ಎಲ್ಲೋ ಒಂದು ಹರಳು ಕಾಣಿಸ್ತು ಅಂತಂದರೆ ಆ ಬಂಗಾರದ ಆಭರಣ ಎಷ್ಟು ಶೋಭೆಯಿಂದ ಕೂಡಿರ್ತದೆಯೋ ಆ ರೀತಿಯಲ್ಲಿ ನಮ್ಮ ಹಿಂದೂ ಮುಸ್ಲಿಂ ಒಟ್ಟಾಗಿದ್ದರೆ ಚ ಏನಾಗಿರ್ತದೆ ಅವರಿಬ್ಬರು ಒಂದಾಗಿದ್ದರೆ ನಮ್ಮ ಚಿನ್ನಕ್ಕೆ ಕುಂದಣ ಕುಣಿಸಿದಂತೆ ಅನ್ನುವಂಥ ಮಾತನ್ನು ಕವಿಯಲ್ಲಿ ನೆನಪು ಮಾಡ್ತಾಯಿದ್ದಾರೆ ಅಷ್ಟೊಂದು ಸುಂದರವಾಗಿ ಇರ್ತದೆ ಹಾಗಾದರೆ ಭಾವೈಕ್ಯತೆಯಿಂದ ನಮ್ಮಲ್ಲಿ ಇಷ್ಟೆಲ್ಲ ಹಬ್ಬ ಹರಿದಿನಗಳನ್ನು ಉರುಸುಗಳನ್ನು ಆಚರಿಸ್ತಾ ಇದ್ರದ್ದು ಆಚರಿಸ್ತಾ ಇರೋದು ಕಂಡು ಬರ್ತದೆ ಇದರಿಂದ ನಮ್ಮ ನಾಗರಿಕ ಸಮಾಜದಲ್ಲಿ ಬಾಳ್ತಿರುವಂಥ ನಾವು ಧರ್ಮಾನ್ವತೆಯನ್ನು ತೊರೆದು ಪರಸ್ಪರ ಗೌರವಿಸುವಂತಾಗಬೇಕು ಮತೀಯ ಸಾಮರಸ್ಯ ಮತ್ತು ಭ್ರಾತೃತ್ವ ಭಾವನೆಯಿಂದ ಮಾತ್ರ ನಮ್ಮದೇನು ಮಾಡ್ಬೋದು ಸಾಧ್ಯ ಭವ್ಯ ಸಮಾಜವನ್ನು ರೂಪಿಸಲಿಕ್ಕೆ ಸಾಧ್ಯ ಹಾಗಾದರೆ ಹಿಂದೂ ಮುಸಲ್ಮಾನರು ಕೂಡಿ ಸಂಭ್ರಮಿಸುವಂತಹ ಜಾತ್ರೆ ಉರುಸುಗಳು ಸಹ ಏನಂತ ತಿಳ್ಕೊಬೋದು ಒಂದು ಭಾವೈಕ್ಯತೆಯ ಹೆಗ್ಗುರುತು ಅಥವಾ ಒಂದು ಪ್ರತೀಕ ಅಂತ ನಾವೇನು ಮಾಡ್ಬೋದು ತಿಳ್ಕೋಬಹುದು ಧನ್ಯವಾದ